ಮತ್ತು ಭಾರತೀಯ ಜನತಾ ಪಾರ್ಟಿಯವ್ರು ಬಂದ ಮೇಲೆ ಅದು ಬ್ಲೂ ಜೆ ಪಿ ಅಂತ ಆಗಿರೋದು ಒಂದು ಸ್ಪಷ್ಟ. ಅಲ್ಲಿರ್ತಕ್ಕಂಥವರು ಹಲವಾರು ರಾಸಲೀಲೆಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ವಾದ ಸ್ಪಷ್ಟವಾಗಿದೆ. ಡಾಲರ್ ಕಟೀಲು 40 ರೂಪಾಯಿ ಡಾಲರ್ ಮಾಡ್ತಕ್ಕಂಥ ಮನುಷ್ಯ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಬೆಳೆದಿರ್ತಕ್ಕಂಥವರಲ್ಲಿ ಮತ್ತು ಹಾರ್ಡ್ಕೋರ್ ಸಂಘದವರು ಅಂತ ಹೇಳ್ತಾರೆ ನೋಡಿ, ಅವ್ರಿಗೆ ಇದಕ್ಕಿನ್ನ ಹೆಚ್ಚಾಗಿ ಏನೂ ಸಹ ತರಬೇತಿ ಕೊಟ್ಟಿಲ್ಲ. ಇವರೊಬ್ಬರೇ ಎಲ್ಲ ಹೇಳ್ತಾ ಇರೋದು, ಎಲ್ಲರೂ ಸಹ ಹೇಳ್ತಕ್ಕಂಥದ್ದು ಅದೇ, ಜನಸಾಮಾನ್ಯರ ಬಗ್ಗೆ ಕಾಳಜಿ ಇಲ್ಲದೆ ಇರ್ತಕ್ಕಂಥವ್ರು ಸರ್ಕಾರ ಇರ್ತಕ್ಕಂಥದ್ದು ದೌರ್ಜನ್ಯ ಮತ್ತು ದಬ್ಬಾಳಿಕೆ ನಡೆಸಲಿಕ್ಕೆ ಅಂತ ತಿಳ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಲವ್ ಜಿಹಾದ್ ಘರ್ ವಾಪ್ಸಿ ಇವೆಲ್ಲ ಹೊಸದೇನಲ್ಲ ಅವ್ರಿಗೆ. ಚುನಾವಣೆ ಬರ್ತಾ ಇದ್ದಂಗೆ ಇನ್ನಷ್ಟು ಭಾಳಷ್ಟು ನಾವು ನೋಡ್ಬೋದು. ಇದು ಭಾರತೀಯ ಜನತಾ ಪಾರ್ಟಿಯವರು ಅವರ ಅಧ್ಯಕ್ಷರೇ ಹೇಳಿರುವಾಗ ಭಾರತೀಯ ಜನತಾ ಪಾರ್ಟಿಯವರ ಸಾಧನೆ ಶೂನ್ಯ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನವೀನ್ ಕಟೀಲ್ ನಳಿನ್ ಕಟೀಲ್ ಅವರ ಹೇಳಿಕೆಯ ಪ್ರಕಾರ ಸಿದ್ದರಾಮಯ್ಯನವರಾಗಲಿ ಕುಮಾರಸ್ವಾಮಿಯವರಾಗಲಿ ಯಾರು ಕ್ಷಮಾಪಣೆ ಕೇಳಬೇಕಾದ ನೆಸೆಸಿಟಿ ಇಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಬಸವರಾಜ ಬೊಮ್ಮಾಯಿಯವ್ರ ಬಗ್ಗೆ ಮಾತಾಡಿದ್ದಾರೆ, ನರೇಂದ್ರ ಮೋದಿಯವರು ಸೋನಿಯಾ ಗಾಂಧಿಯವ್ರ ಬಗ್ಗೆ ಶಶಿ ತರೂರ್ ಅವರ ಮನೆಯವ್ರ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಜಗತ್ ಜಾಹೀರಾಗಿದೆ. ಆದ್ದರಿಂದ ಇವರಲ್ಲಿ ಪ್ರವಚನಗಳು ಕೇಳೋದು ಏನು ಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಹೇಳಿದ ಅರ್ಥ ಏನು ಅಂದರೆ ನರೇಂದ್ರ ಮೋದಿಯವರ ಮುಂದೆ ನಿಂತ್ಕೊಳ್ಳೋಕ್ಕೆ ಬೊಮ್ಮಾಯಿನವ್ರಿಗೂ ಮತ್ತು 25 ಜನ ಎಮ್ ಪಿಗಳಿಗೂ ಸಹ ಶಕ್ತಿ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ಅದನ್ನು ಯಾವ ರೀತಿಯಲ್ಲಾದರೂ ಸಹ ಇವರು ಅರ್ಥೈಸ್ಬೋದು. ಕುಮಾರಸ್ವಾಮಿಯವರು ಏನು ಹೇಳಿದ್ದಾರೆ ಅದನ್ನು ನಾನು ಸಮರ್ಥನೆಯೂ ಮಾಡೋಕ್ಕಾಗಲ್ಲ ಅಥವಾ ಅಳೆಗಳಿಯೋಕ್ಕೂ ಆಗೋದಿಲ್ಲ. ಅವ್ರ ಹೇಳಿಕೆ ನೀವು ಅವ್ರ ಹತ್ರನೇ ಸ್ಪಷ್ಟೀಕರಣ ತಗೊಳ್ಳೋದು ಒಳ್ಳೆಯದು, ಯಾಕಂದರೆ ನಡೆದಿರ್ತಕ್ಕಂಥದ್ದಂತೂ ಭಾಳ ಸ್ಪಷ್ಟ. ಮತ್ತು ಭಾರತೀಯ ಜನತಾ ಪಾರ್ಟಿಯವ್ರು ಬಂದ ಮೇಲೆ ಅದು ಬ್ಲೂ ಜೆ ಪಿ ಅಂತ ಆಗಿರೋದು ಒಂದು ಸ್ಪಷ್ಟ. ಅಲ್ಲಿರ್ತಕ್ಕಂಥವರು ಹಲವಾರು ರಾಸಲೀಲೆಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ವಾದ ಸ್ಪಷ್ಟವಾಗಿದೆ. ಆದ್ದರಿಂದ ಅದಕ್ಕೆ ಆಗಲಕಾಯಿಗೇನು ಇದ್ರದ್ದು ಬೇವಿನ ಮರದೇನು ಸಾಕ್ಷಿ ಬೇಕಾಗಿಲ್ಲ. ಅಮಿತ್ ಶಾ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡತಕ್ಕಂಥ ನೈತಿಕ ಹಕ್ಕಿಲ್ಲ. ಮರಿ ಅಮಿತ್ ಶಾ, ಒನ್ ಆಫ್ ದ ವರ್ಲ್ಡ್ ಫೇಮಸ್ ಲೆಗ್ ಸ್ಪಿನ್ನರ್ ಅಥವಾ ಆಲ್ರೌಂಡರ್ ಜೈ ಶಾ, ಬಿ ಸಿ ಸಿ ಐ ಸೆಕ್ರೆಟ್ರಿ ಆದಮೇಲೆ ಅಲ್ಲಿ ಟರ್ನ್ ಓವರ್ ಏನಾಗಿದೆ ಬಿ ಸಿ ಸಿ ಐ ಅಂತ ತಾವು ನೋಡಬೇಕು. ಯಾವುದೇ ಕ್ರಿಕೆಟ್ ಪಟು ಅವ್ರನ್ನ ಯಾರನ್ನೂ ಸಹ ಸೆಕ್ರೆಟ್ರಿ ಮಾಡದೆ ಅಮಿತ್ ಶಾದವ್ರದ ಮರಿ ಶಾ ಅವರ ಬಂಡವಾಳ ಏನಿತ್ತು, ಅವ್ರ ಬಂಡವಾಳ ಎಷ್ಟಿದೆ ಅನ್ನೋದನ್ನು ಅವ್ರು ಬಹಿರಂಗವಾಗಿ ಹೇಳಿದ್ರೆ ಗೊತ್ತಾಗುತ್ತೆ ಯಾರು ಭ್ರಷ್ಟರು ಯಾರು ಭ್ರಷ್ಟರಲ್ಲ ಅಂತೇಳಿ. ಮತ್ತು ತಡೀಪಾರ್ ಗಡೀಪಾರ್ ಆಗಿರ್ತಕ್ಕಂಥ ಅಮಿತ್ ಶಾ ಬಂದು ನಮಗೇನು ಪ್ರವಚನ ಕತೆ ಹೇಳೋದು ಬೇಕಾಗಿಲ್ಲ. ಮತ್ತು ಅವ್ರ ಹೇಳಿಕೆ ನಂದಿನಿ ಹಾಲ್ ಹೇಳಿಕೆ ನೋಡಿದಾಗ ಎಲ್ಲವನ್ನೂ ಸಹ ಅಪ್ರೋಕ್ಷಣೆ ಮಾಡ್ತಕ್ಕಂಥ ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಅದರಲ್ಲೂ ಹೋಗಿ ಮಂಡ್ಯದಲ್ಲಿ ಹೇಳ್ತಕ್ಕಂಥದ್ದು ನೋಡಿದ್ರೆ ಇವ್ರಿಗೆ ಕರ್ನಾಟಕ ಮತ್ತು ಕರ್ನಾಟಕದ ಸ್ವಾಭಿಮಾನ ಮತ್ತು ಅಸ್ಮಿತೆ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಜನ ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ.